ಫ್ರೆಂಡ್ಸ್, ನಿಮ್ಗೆ 20ನೇ ತಾರೀಕು ಮಂಗಳವಾರದ ದಿನ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದಾ ಇಲ್ಲ ಗ್ಯಾಪ್ ಡೌನ್ ಆಗ್ಬೋದಾ ಅಂತ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನೀವು ನನ್ನ ರೆಗ್ಯುಲರ್ ಯೂಟ್ಯೂಬ್ ವಿಡಿಯೋ ಫಾಲೋವರ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಸೊ ಅದರಿಂದ ನನಗೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್, ನಿಮ್ಗೆಲ್ಲ ನಿಮ್ದೇ ಆದ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ ಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ಈ ಚಾನಲ್ ಅಲ್ಲಿ ನಾವು ನಿರಂತರವಾಗಿ ಇನ್ವೆಸ್ಟ್ಮೆಂಟ್ ಹಾಗೂ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹಾಗೂ ಡೈಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಅದೇ ರೀತಿ ನಾನು ನಿನ್ನೆ ಈ ವಾರದ ಪ್ರಿಡಿಕ್ಷನ್ ಅಂದ್ರೆ 19 ಸೆಪ್ಟೆಂಬರ್ ಟು 23 ಸೆಪ್ಟೆಂಬರ್ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ನಲ್ಲಿ ಏನೇನೆಲ್ಲ ಆಗ್ಬಹುದು, ಹಾಗೂ ಸೋಮವಾರ ದಿನ ನೀವು ಹೇಗೆ ಟ್ರೇಡ್ ಮಾಡಬಹುದು ಅಂತ ಹೇಳಿದ್ದೆ. ಸೊ ಅದು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಆಗಿದೆ. 19 ಸೆಪ್ಟೆಂಬರ್ ಟು 23 ಸೆಪ್ಟೆಂಬರ್ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೆ, ನಿಫ್ಟಿ ಯಾವಾಗ 17,400 ಹತ್ತತ್ರ ಬಂದ್ರೆ ಅಲ್ಲಿ ಒಂದು ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಕಾಲಲ್ಲೇ ಟ್ರೇಡ್ ಮಾಡಬಹುದು ಅಂತ. ಸೊ ಅದೇ ರೀತಿ ನೀವು ಇವತ್ತಿನ ದಿನ ನಿಫ್ಟಿ ನಲ್ಲಿ ಒಂದು ಟ್ರೇಡ್ ನೋಡಿದ್ವಿ. ಸೊ ಇಲ್ಲಿ ನೋಡಿ ನಿಫ್ಟಿ ಟ್ರೇಡ್. ಸೊ ಸ್ಟಾರ್ಟಿಂಗ್ ಆಫ್ ದ ಡೇ ನಿಫ್ಟಿ ನಿಯರ್ 17,429 ಈ ಲೋ ಕಂಡ ಮೇಲೆ ಒಂದು ಅಪ್ ಮೂವ್ ಸ್ಟಾರ್ಟ್ ಆಗಿ ಡೇ ಹೈ ಅಲ್ಲಿ ಅಂದ್ರೆ 17,664-65 ಹತ್ರ ಬಂದಿತ್ತು ಫ್ರೆಂಡ್ಸ್. ಅದಾದ್ಮೇಲೆ ನಿಫ್ಟಿ ದಿನವಿಡೀ ಒಂದು ಕನ್ಸಲ್ಟೇಷನ್ ರೇಂಜ್ ಅಲ್ಲೇ ಟ್ರೇಡ್ ಆಗಿ ಹೈಯರ್ ರೇಂಜ್ 17,660 ಹಾಗೂ ಕೆಳಗಡೆ 17,580 ಅಂತಾನೆ ತಗೋಬಹುದು. ಸೊ ಈ 80 ಪಾಯಿಂಟ್ಸ್ ರೇಂಜ್ ಅಲ್ಲಿ ದಿನವಿಡೀ ಟ್ರೇಡ್ ಆಗಿ ಎಂಡ್ ಆಫ್ ದ ಡೇ 17,631 ಹತ್ರ ಕ್ಲೋಸ್ ಆಯ್ತು ಫ್ರೆಂಡ್ಸ್ ನಿಫ್ಟಿ. ಸೊ ಇಲ್ಲಿಂದ ನೀವು ನಾಳೆ ದಿನ 20th ಸೆಪ್ಟೆಂಬರ್ ಮಂಗಳವಾರ ದಿನ ನೀವು ಪೊಸಿಷನ್ ತಗೋಬೇಕಾದ್ರೆ ನಿಫ್ಟಿ ಯಾವಾಗ ಈ ರೇಂಜ್ 17,660 ಮೇಲೆ ಹೋದ್ರೆ ಕೂಡ ನೀವು ಕಾಲಲ್ಲಿ ಪೊಸಿಷನ್ ತಗೋಬಹುದು. ಆದ್ರೆ ನೀವು ಇಲ್ಲಿ ಇನ್ನು ವೇಟ್ ಮಾಡ್ಬೇಕಾಗತ್ತೆ ಯಾವಾಗ 17,700 ಈ ರೇಂಜ್ ಏನಿದೆ ಇಲ್ಲಿ ನೋಡಿ ಈ ಕನ್ಸಾಲಿಡೇಷನ್ ರೇಂಜ್ ಇದ್ರ ಮೇಲೆ ಅದು ಬಂದು 17,720 ಬರ್ತಾ ಇದೆ. 17,722-17,723 ಸೊ ಯಾವಾಗ 17,720 ಮೇಲೆ ನಿಫ್ಟಿ ಹೋದ್ರೆ ಮಾತ್ರ ನೀವು ಕಾಲಲ್ಲಿ ಪೊಸಿಷನ್ ತಗೊಳ್ಳಿ. ಅಲ್ಲಿಂದ ಕೆಳಗಡೆ 50 ಪಾಯಿಂಟ್ಸ್ ಸ್ಟಾಪಸ್ ಇಟ್ಕೊಂಡು ನೀವು ಕಾಲಲ್ಲಿ ಟ್ರೇಡ್ ಮಾಡಿ. ಸೊ ನಿಮ್ಮ ಫಸ್ಟ್ ಟಾರ್ಗೆಟ್ 17,815 ಬರುತ್ತೆ. ಇಲ್ಲಿಂದ ಮುಂದಿನ ಟಾರ್ಗೆಟ್ ಈ ಲೆವೆಲ್ಗೆ 17,865 ಬರುತ್ತೆ. ಸೊ ಇದು ಕಂಟಿನ್ಯೂ ಆದ್ರೆ ಈ ಲೆವೆಲ್ ವರೆಗೆ 17,950. ಸೊ ಈ ಮೂರು ಲೆವೆಲ್ ವರೆಗೆ ನೀವು ಅಬೌವ್ 7,720 ಕಾಲಲ್ಲಿ ಟ್ರೇಡ್ ಮಾಡ್ಬೋದು. ಹಾಗೂ ನೀವು ಪುಟ್ಟಲ್ಲಿ ಪೊಸಿಷನ್ ತಗೋಬೇಕಾದ್ರೆ ಈ ಕನ್ಸಲ್ಟೇಷನ್ ರೇಂಜ್ ಏನಿದೆ ಇದ್ರ ಕೆಳಗಡೆ ಬಂದ್ರೆ ಮಾತ್ರ ನೀವು ಪುಟ್ಟಲ್ಲಿ ಪೊಸಿಷನ್ ತಗೊಳ್ಳಿ. ಅದು 17,580 ಬರುತ್ತೆ. ಸೊ ನಿಫ್ಟಿನಲ್ಲಿ ಯಾವಾಗ 17,580 ಕೆಳಗಡೆ ಹೋದ್ರೆ ಮಾತ್ರ ನೀವು ಪುಟ್ಟಲ್ಲಿ ಪೊಸಿಷನ್ ತಗೊಳ್ಳಿ. ಅಗೇನ್ ಮೇಲೆ 50 ಪಾಯಿಂಟ್ಸ್ ಸ್ಟಾಪಸ್ ಇಟ್ಕೊಳ್ಳಿ. ಹಾಗೂ ಅಲ್ಲಿಂದ ನಿಮ್ಮ ಫಸ್ಟ್ ಟಾರ್ಗೆಟ್ ಈ ಲೋ ವರೆಗೆ ಬರುತ್ತೆ ಫ್ರೆಂಡ್ಸ್, ಅದು 17,500 ಬರ್ತಾ ಇದೆ. ಸೊ 17,500 ನಿಮ್ಮ ಫಸ್ಟ್ ಟಾರ್ಗೆಟ್ ಹಾಗೂ ಇವತ್ತಿನ ಲೋ 17,400 ನಿಮ್ಮ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಏನಾದ್ರೂ ಇದು ಬ್ರೇಕ್ ಆಗಿ ಕೆಳಗಡೆ ಹೋದ್ರೆ 17,300 ವರೆಗೆ ಕೂಡ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ ಫ್ರೆಂಡ್ಸ್. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಸ್ಮಾಲ್ ಕರೆಕ್ಷನ್ ಕಂಡು 40,500 ಇಂದ ರಿಕವರಿ ಕಾಣ್ತು ಫ್ರೆಂಡ್ಸ್. ಸೊ ಇದರಲ್ಲಿ ಕೂಡ ರಿಕವರಿ ಕಂಡದ್ದು ಡೇ ಹೈ 41,000 ಮೇಲೆ ಹೋಗಿ ಆಲ್ಮೋಸ್ಟ್ ನಿಯರ್ 41,200 ಹತ್ರ, ಅದು 41,185 ಹತ್ರ ಡೇ ಹೈ ಮಾಡಿ ಒಂದು ಸ್ಮಾಲ್ ಕರೆಕ್ಷನ್ ಕಾಣ್ತು ಫ್ರೆಂಡ್ಸ್ ದಿನವಿಡೀ. ಅಗೇನ್ ಕೆಳಗಡೆ ನಿಯರ್ 40,729 ಹತ್ರ ಬಂದಿದ್ದು ಎಂಡ್ ಆಫ್ ದ ಡೇ 40,966 ಹತ್ರ ಬಂದು ಕ್ಲೋಸ್ ಆಯ್ತು ಫ್ರೆಂಡ್ಸ್. ಎವರೇಜ್ ಕ್ಲೋಸಿಂಗ್ ಬಂದು 40,900 ಹತ್ರ ಬರ್ತಾ ಇದೆ. ಸೊ ಇಲ್ಲಿ ನೀವು ಕಾಲಲ್ಲಿ ಇಲ್ಲ ಪುಟ್ಟಲ್ಲಿ ಪೊಸಿಷನ್ಸ್ ಹೇಗೆ ತಗೋಬೇಕು ಅಂತಂದ್ರೆ, ಯಾವಾಗ ಬ್ಯಾಂಕ್ ನಿಫ್ಟಿ ಅಗೇನ್ 41,200 ಮೇಲೆ ಹೋದ್ರೆ ಮಾತ್ರ ನೀವು ಕಾಲಲ್ಲಿ ಪೊಸಿಷನ್ಸ್ ತಗೊಳ್ಳಿ. ಅಲ್ಲಿಂದ ನೀವು ಕೆಳಗಡೆ ನೀವು 100-120 ಪಾಯಿಂಟ್ಸ್ ಸ್ಟಾಪಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕಾಗತ್ತೆ. ನಿಮ್ಮ ಮೊದಲನೇ ಟಾರ್ಗೆಟ್ ಈ ಹೈಯರ್ ಲೆವೆಲ್ಗೆ ಬರುತ್ತೆ, 41,500 ಬರ್ತಾ ಇದೆ. ಸೊ ಡೈರೆಕ್ಟ್ ಆಗಿ 41,500 ವರೆಗೆ ನೀವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಹಾಗೂ ನೆಕ್ಸ್ಟ್ ಲೆವೆಲ್ ಲೈಫ್ ಟೈಮ್ ಆಗಿ 41,800 ಬರ್ತಾ ಇದೆ. ಸೊ 41,800 ವರೆಗೆ ನೀವು ಕಾಲಲ್ಲಿ ಪೊಸಿಷನ್ ತಗೋಬಹುದು. ನೀವು ಪುಟ್ಟಲ್ಲಿ ಪೊಸಿಷನ್ ತಗೋಬೇಕಂತಂದ್ರೆ ಅಗೇನ್ ಈ ರೇಂಜ್ ಲೆವೆಲ್ಗೆ 40,720 ಕೆಳಗಡೆ ಹೋದ್ರೆ ಮಾತ್ರ ನೀವು ಪುಟ್ಟಲ್ಲಿ ಪೊಸಿಷನ್ ತಗೊಳ್ಳಿ. ಮೇಲೆ 100-120 ಪಾಯಿಂಟ್ ಸ್ಟಾಪಸ್ ಇಟ್ಕೊಂಡು ಫಸ್ಟ್ ಟಾರ್ಗೆಟ್ ಇಲ್ಲಿಗೆ ಬರುತ್ತೆ 40,500. ಸೊ ಅದಾದ್ಮೇಲೆ
ನೆಕ್ಸ್ಟ್ ಟಾರ್ಗೆಟ್ 40,300 ಕೂಡ ಬರುತ್ತೆ ಫ್ರೆಂಡ್ಸ್. ಸೊ 40,300 ಬರಬೇಕಾದ್ರೆ 40,000 ಹಾಗೂ 39,800 ವರೆಗೆ ಕೂಡ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಳ್ಳಿ. ಸೊ ಇದ್ರ ಜೊತೆಗೆ ನೀವು 20th ಸೆಪ್ಟೆಂಬರ್ ಟ್ರೇಡ್ ಮಾಡಬೇಕಾದ್ರೆ ಡೌ ಫೀಚರ್ಸ್ ನ ನೋಡ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಕರೆಂಟ್ಲಿ ಡೌ ಫೀಚರ್ಸ್ 30,649 ಹತ್ರ ಇದೆ, -271 points. ಸೊ ಡೌ ಫೀಚರ್ಸ್ ಮೂವ್ಮೆಂಟ್ ನ ಕೂಡ ಗಮನಿಸಿ ನೀವು ನಿಮ್ಮ ಪೊಸಿಷನ್ಸ್ ನ ತಗೊಳ್ಳಿ ಫ್ರೆಂಡ್ಸ್. ಇನ್ನು ಇಂಡಿಯಾ ವೀಕ್ಸ್, ಈಗ ಇಂಡಿಯಾ ವೀಕ್ಸ್ 19.94 ಆಲ್ಮೋಸ್ಟ್ 20 ಹತ್ರ ಟ್ರೇಡ್ ಆಗ್ತಾ ಇದೆ. ಸೊ ಇದು ಅಬೌ 20 ಹೋದ್ರೆ ನೆಗೆಟಿವ್ ಆಗಿರುತ್ತೆ ಮಾರ್ಕೆಟ್ ಗೆ, ಅದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಬ್ರೆಂಟ್ ಕ್ರೂಡ್, ಸೊ ಈಗ ಬ್ರೆಂಟ್ ಕ್ರೂಡ್ ಬಿಲೋ 90 ಇದೆ ಫ್ರೆಂಡ್ಸ್. ಸೊ ಇದು ಇಂಡಿಯನ್ ಮಾರ್ಕೆಟ್ ಗೆ ಪಾಸಿಟಿವ್ ಅಂತಾನೆ ಹೇಳ್ಬೋದು. ಸೊ ಬಿಲೋ 90 ಇರೋದಕ್ಕೆ ಇದು ಹೀಗೆ ಕಂಟಿನ್ಯೂ ಆದ್ರೆ ನಮ್ಮ ಈಕ್ವಿಟಿ ಮಾರ್ಕೆಟ್ ಅಲ್ಲಿ ಒಂದು ಒಳ್ಳೆ ಅಪ್ ಮೂವ್ ಕಾಣೋ ಚಾನ್ಸಸ್ ಇರುತ್ತೆ. ಸೊ ಇದು ಬ್ರೆಂಟ್ ಕ್ರೂಡ್ ಆಯ್ತು. ಇನ್ನು ಕೊನೆಯದಾಗಿ ಆಪ್ಷನ್ ಚೈನ್ ನೋಡೋಣ. ಅದು ನಮ್ಮ ಚಾರ್ಟ್ ಪ್ರಿಡಿಕ್ಷನ್ ಗೆ ಮ್ಯಾಚ್ ಆದ್ರೆ ಅದೇ ರೀತಿ ನೀವು ಕಾಲ್ ಅಲ್ಲಿ ಪೊಸಿಷನ್ಸ್ ನ ತಗೋಬಹುದು. ಸೊ ಈಗ ನಾನು ನಿಫ್ಟಿ 22nd ಸೆಪ್ಟೆಂಬರ್ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಈಗ ಕೊನೆಯಲ್ಲಿ ಬಂದು ಟೋಟಲ್ ಓಪನ್ ಇಂಟ್ರೆಸ್ಟ್ ಚೆಕ್ ಮಾಡೋಣ. ಈಗ ಪುಟ್ ಸೈಡ್ ಅಲ್ಲಿ ಟೋಟಲ್ ಓಪನ್ ಇಂಟ್ರೆಸ್ಟ್ ಇರೋದು 12 lakh ಹಾಗೂ ಕಾಲ್ ಸೈಡ್ ಅಲ್ಲಿ 18 lakhs. ಸೊ ಇಲ್ಲಿ 1:1.5 ಇದೆ ಓಪನ್ ಇಂಟ್ರೆಸ್ಟ್ ರೇಷ್ಯೂ. ಈಗ ಅರ್ಧ ಮನಿ ಬಂದು ನೋಡೋಣ. ಅರ್ಧ ಮನಿ 17,600 ಹತ್ರ, ಕಾಲ್ ಸೈಡ್ ಅಲ್ಲಿ 59,900 ಓಪನ್ ಇಂಟ್ರೆಸ್ಟ್ ಇದಾವೆ. ಪುಟ್ ಸೈಡ್ ಅಲ್ಲಿ ಹೋಗ್ತಾ ಇದಾರೆ 77,000 ಓಪನ್ ಇಂಟ್ರೆಸ್ಟ್ ಇದೆ ಫ್ರೆಂಡ್ಸ್. ಸೊ ಇದು ಒಂದು ಮೇಕರ್ ಬ್ರೇಕ್ ಲೆವೆಲ್ ಆಗಿ ಕಂಡು ಬರ್ತಾ ಇದೆ ಅಗೇನ್ ಮಂಗಳವಾರದ ದಿನ. ಇನ್ನು ಕೆಳಗಡೆ ಪುಟ್ ಸೈಡ್ ಅಲ್ಲಿ ಹೋಗ್ತಾ ಇದಾರೆ 17,500 ಗೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಇದೆ. ಸೊ ಇದು ಮೇನ್ ಸಪೋರ್ಟ್ ಝೋನ್ ಆಗುತ್ತೆ. ಸೊ ಇದಾದ್ಮೇಲೆ ಕೆಳಗಡೆ ಎವ್ರಿ 100 points ಗೆ 80,000 ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಎವ್ರಿ 100 points ಕೆಳಗಡೆ ಹೋಗ್ತಿದ್ದಂಗೆ ನಿಫ್ಟಿ ವೀಕ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೇಲೆ ಅಬೌವ್ 17,600 ನೋಡ್ತಾ ಹೋದ್ರೆ 1,07,000 ಓಪನ್ ಇಂಟ್ರೆಸ್ಟ್ 17,800 ಹತ್ರ ಬರ್ತಾ ಇದೆ. ಅದಕ್ಕಿಂತ ಹೆಚ್ಚಿನ ಓಪನ್ ಇಂಟ್ರೆಸ್ಟ್ 17,900 ಹತ್ರ 1,29,000 ಬರ್ತಾ ಇದೆ ಹಾಗೂ 18,000 ಹತ್ರ ಇನ್ನೂ ಹೆಚ್ಚಾಗಿ 1,34,000 ಬರ್ತಾ ಇದೆ. ಸೊ ಮೇಲೆ ಹೋಗ್ಬೇಕು ಅಂತಂದ್ರೆ ಓಪನ್ ಇಂಟ್ರೆಸ್ಟ್ ಎವ್ರಿ 100 points ಗೆ ಜಾಸ್ತಿ ಆಗ್ತಾ ಹೋಗಿದಾವೆ. ಹಾಗಾಗಿ ಮೇಲೆ ಹೋಗೋದು ಸ್ವಲ್ಪ ಕಷ್ಟಕರ ಅನ್ಸುತ್ತೆ. ಅಗೇನ್ 21st US ಫೆಡ್ ರೇಟ್ ಬರೋದಿದೆ. ಸೊ ಅಲ್ಲಿವರೆಗೆ ಒಂದು ಅಪ್ ಕಾಣೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಫ್ರೆಂಡ್ಸ್ ನಿಫ್ಟಿನಲ್ಲಿ ಆಸ್ ಪರ್ ಆಪ್ಷನ್ ಚೈನ್. ಸೊ ಈ ಆಪ್ಷನ್ ಚೈನ್ ಹಾಗೂ ನಿಫ್ಟಿ ಚಾರ್ಟ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡಿದ್ದೆ ಅದ್ರ ಮೇಲೆ ನಿಮ್ಮ ಪೊಸಿಷನ್ಸ್ ನ ತಗೋಬಹುದು. ಈಗ ಬ್ಯಾಂಕ್ ನಿಫ್ಟಿ ನೋಡೋಣ. ಸೊ ಇದು ಬ್ಯಾಂಕ್ ನಿಫ್ಟಿ 22nd ಸೆಪ್ಟೆಂಬರ್ ಆಪ್ಷನ್ ಚೈನ್. ಟೋಟಲ್ ಓಪನ್ ಇಂಟ್ರೆಸ್ಟ್ ಬಂದು ಗುಡ್ ಸೈಡ್ ಅಲ್ಲಿ 9,67,000 ಇದೆ ಹಾಗೂ ಕಾಲ್ ಸೈಡ್ ಅಲ್ಲಿ 12 lakhs ಇದೆ. ಸೊ ಇಲ್ಲಿ ಕೂಡ ಫುಡ್ ಸೈಡ್ ಕಿಂತ ಕಾಲ್ ರೈಟರ್ಸ್ ಸ್ವಲ್ಪ ಜಾಸ್ತಿನೇ ಇದಾರೆ. ಇನ್ನು ಅರ್ಧ ಮನಿ ಬಂದು ನೋಡಿದ್ರೆ ಅದು 40,900 ಹತ್ರ, ಫುಡ್ ಸೈಡ್ ಅಲ್ಲಿ ಓನ್ಲಿ 21,000 ಓಪನ್ ಇಂಟ್ರೆಸ್ಟ್ ಇದಾವೆ. ಅದೇ ರೌಂಡ್ ಫಿಗರ್ 41,000 ಹತ್ರ ಓಪನ್ ಇಂಟ್ರೆಸ್ಟ್ ನಾವು ಚೆಕ್ ಮಾಡಿದ್ರೆ 48,000 ಇದೆ. ಅದನ್ನ ನಾವು ಕಾಲ್ ಸೈಡ್ ಅಲ್ಲಿ ಚೆಕ್ ಮಾಡಿದ್ರೆ 73,000 ಓಪನ್ ಇಂಟ್ರೆಸ್ಟ್ ಇದೆ 41,000 ಹತ್ರ ಹಾಗೂ ಅರ್ಧ ಮನಿ 40,900 ಹತ್ರ ಓನ್ಲಿ 18,000 ಇದೆ. ಸೊ ಇಲ್ಲಿ ಮೇಲೆ 41,000 ಒಂದು ಮೇನ್ ರೆಸಿಸ್ಟೆನ್ಸ್ ಆಗಿ ಕಂಡು ಬರುತ್ತೆ ಫ್ರೆಂಡ್ಸ್. ಅದಕ್ಕಿಂತ ಹೆಚ್ಚಿನ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 91,500 ಹತ್ರ ಬರ್ತಾ ಇದೆ. ಸೊ ಯಾವಾಗ ನಾನು ಆಲ್ರೆಡಿ ಚಾರ್ಟ್ ಅಲ್ಲಿ ಹೇಳಿರೋ ಪ್ರಕಾರ 41,200 ಮೇಲೆ ಬಂದ್ರೆ ಮಾತ್ರ ನಾವು 41,500 ಮತ್ತೆ ಅದಕ್ಕಿಂತ ಮೇಲೆ ಲೆವೆಲ್ಸ್ ನ ನೋಡ್ಬೋದು. ಹಾಗೆ ಕೆಳಗಡೆ ನೀವು ನೋಡ್ತಾ ಹೋದ್ರೆ ಫುಡ್ ಸೈಡ್ ಅಲ್ಲಿ 41,000 ಕಿಂತ ಕೆಳಗಡೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬರ್ತಾ ಇರೋದು 40,500 ಹತ್ರ, ಅದು 54,000. ಸೊ ಡೈರೆಕ್ಟ್ ಆಗಿ 40,500 ವರೆಗೆ ಬ್ಯಾಂಕ್ ನಿಫ್ಟಿ ಬರೋ ಚಾನ್ಸಸ್ ಇದೆ. ಅದು ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 65,000-40,000 ಹತ್ರ ಬರ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ವೀಕ್ ಆಗ್ತಾ ಹೋದ್ರೆ 65,000 ಓಪನ್ ಇಂಟ್ರೆಸ್ಟ್ 40,000 ವರೆಗೂ ಬರ್ಬೋದು. ಇನ್ನು ಅದಕ್ಕಿಂತ ಕೆಳಗಡೆ ಅನ್ನೋದ್ರೆ 200-300 points ಬರ್ಬೋದು. ಸೊ ಇದು ಬ್ಯಾಂಕ್ ನಿಫ್ಟಿ ಆಪ್ಷನ್ ಚೈನ್ ಆಯ್ತು. ಸೊ ಈ ರೀತಿ ನೀವು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಲೆವೆಲ್ಸ್ ನ ನೋಟ್ ಮಾಡ್ಕೊಂಡು ಕಾಲ್ ಅಲ್ಲಿ ಹಾಗೂ ಪುಟ್ ಅಲ್ಲಿ ಟ್ರೇಡ್ ಮಾಡಿ. ನೀವು ಸ್ಟಾಪ್ ಲಾಸ್ ಇಡೋದನ್ನ ಮಾತ್ರ ಮರಿಬೇಡಿ ಹಾಗೂ ಮಲ್ಟಿಪಲ್ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡಿ. ಇದರ ಜೊತೆಗೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ, ಕ್ಲಾರಿಫಿಕೇಶನ್ಸ್ ಬೇಕಾಗಿದ್ರೆ ನೀವು ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ 9845852716. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. Thank you.